ಹಾಯ್, ದ್ವಿತೀಯ ಪಿಯುಸಿಯ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಪೊಲಿಟಿಕಲ್ ಸೈನ್ಸ್ 5 ಅಂಕದ ಪ್ರಶ್ನೆಗಳು ಮತ್ತು 10 ಅಂಕದ ಪ್ರಶ್ನೆಗಳು ವಿತ್ ಆನ್ಸರ್ ಮುಖಾಂತರ ಆಯ್ತಾ ಟೆಲಿಗ್ರಾಮ್ನಲ್ಲಿ PDF ಹಾಕಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ಸಿಕ್ಕಿಲ್ಲ ನೋಡಿ, ಟೆಲಿಗ್ರಾಮ್ನಲ್ಲಿ ಹೋಗಿ ನೋಡಿರಿ, ಇವಾಗ ಮತ್ತೆ ಸೆಂಡ್ ಮಾಡಿದ್ದೀನಿ ಆಯ್ತಾ. ಆ ಒಂದು PDF ನೀವು ಓದ್ಕೊಂಡ್ರೆ ಸಾಕು, 80 ಅಬೌವ್ ಆರಾಮಾಗಿ ನೀವು ಮಾಡ್ತೀರ. ಅಂದರೆ ನಿಮ್ಮ ಕಾಲೇಜಿನಲ್ಲಿ ಇಂಟರ್ನಲ್ಸ್ ಕೊಡ್ತಾರೆ ಆಯ್ತಾ, ಅಲ್ಲೊಂದು ನಿಮಗೆ ಇಂಟರ್ನಲ್ಸ್ ಒಂದು 17-15 ಇಂಟರ್ನಲ್ಸ್ ಕೊಡ್ತಾರೆ, ಇಲ್ಲೊಂದು ನೀವು 80 ಮಾರ್ಕ್ಸ್ ತೆಗೆದುಕೊಂಡ್ರೆ ಔಟ್ ಆಫ್ ಔಟ್ ರಿಸಲ್ಟ್ ಕೂಡ ಆಗುತ್ತೆ ನಿಮ್ಮದು ಆಯ್ತಾ, 80ರ ಮೇಲೆ ರಿಸಲ್ಟ್ ಆಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ, ನಾನು ಕಳಿಸಿರುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದೆಯಲ್ಲ ಅಲ್ಲಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ವಿತ್ ಆನ್ಸರ್ ಮುಖಾಂತರ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಲಾಂಗ್ ಕ್ವೆಶನ್ಸ್ಗಳು 2 ಅಂಕದ ಪ್ರಶ್ನೆ ಅದರೊಳಗೆ ಇದ್ದಾವೆ, ಹೋಗಿ ನೋಡ್ಕೊಳ್ಳಿ. ಟೆಲಿಗ್ರಾಮ್ನಲ್ಲಿ ಇದೆ, PDF ಹಾಕಿದ್ದೀನಿ. ಇವಾಗ ಮ್ಯಾಥ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ಒಂದು 4 ಡಿಸ್ಟ್ರಿಕ್ಟ್ದು ಮರಳ ಕ್ವೆಶನ್ ಪೇಪರ್ ಓದ್ಕೊಳ್ಳಿ ಆಯಿತಾ. ನಿಮಗೆ ಡೆಫಿನೆಟ್ಲಿ ಕ್ವೆಶನ್ಸ್ಗಳು ಅವೇ ಬರುತ್ತೆ. ಇವಾಗ ನಿಮಗೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯವರು ಮರಳ ಕ್ವೆಶನ್ ಪೇಪರ್ ಏನು ಪ್ರಕಟಣೆ ಮಾಡಿದ್ದಾರೆ ಒಂದು 2024, ಆ ಒಂದು ಮರಳ ಕ್ವೆಶನ್ ಪೇಪರ್ನಲ್ಲಿ ಯಾವ ಅಧ್ಯಾಯ ಮೇಲೆ ನಿಮಗೆ ರಿಲೇಟೆಡ್ ಕ್ವೆಶನ್ಸ್ಗಳು MCQ ಕ್ವೆಶನ್ ಮಾಡ್ಕೊಂಡು ಬಿಡ್ರಿ. ಯಾಕೆ ಸುಮ್ಮನೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದಾರೆ ಮ್ಯಾಥ್ಸ್ ವಿದ್ಯಾರ್ಥಿಗಳು? ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ಟ್ಯಾಟಿಸ್ಟಿಕ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ದಾನೆ. ಮತ್ತು ಎಜುಕೇಷನ್ ಸಬ್ಜೆಕ್ಟ್ ನಾನು ಆಲ್ರೆಡಿ ಅದರ ಮೇಲೆ ವಿಡಿಯೋ ಮಾಡಿದ್ದೀನಿ, ಚಾನಲ್ ಹೋಗಿ ಚೆಕ್ ಮಾಡಿ ವಿಡಿಯೋ ನೋಡ್ಕೊಳ್ಳಿ ಆಯ್ತಾ. ಕಮೆಂಟ್ ಮಾಡ್ತಾ ಇದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು. ಮತ್ತು ಇವಾಗ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, 5ಕ್ಕೆ ಪೊಲಿಟಿಕಲ್ ಸೈನ್ಸ್, 7ಕ್ಕೆ ಇತಿಹಾಸ ಎಕ್ಸಾಮ್ ಇದೆ. ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ. ನಾನು ಏನು ಕ್ವಶನ್ಸ್ ಹೇಳಿದ್ದೀನಲ್ಲ ಅದಷ್ಟು ಓದ್ಕೊಂಡು ಬರ್ರಿ ಆಯ್ತಾ. ಸೊ ಯಾರೆಲ್ಲ ವಿಡಿಯೋ ನೋಡಿಲ್ಲ, ಹೋಗಿ ಚಾನಲ್ ಹೋಗಿ ಚೆಕ್ ಮಾಡ್ಕೊಂಡು ವಿಡಿಯೋ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಇವಾಗ ಲಿಂಕ್ ಕೊಟ್ಟಿರ್ತೇನೆ ಆಯ್ತಾ. ಹಿಸ್ಟ್ರಿ ಸಬ್ಜೆಕ್ಟ್ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ ಮತ್ತು ಪೊಲಿಟಿಕಲ್ ಸೈನ್ಸ್ ಮೇಲೆ ವಿಡಿಯೋ ಮಾಡಿದ್ದೇನೆ, ಎಜುಕೇಷನ್ ಸಬ್ಜೆಕ್ಟ್ ಕೂಡ ವಿಡಿಯೋ ಮಾಡಿದ್ದೇನೆ. ಆ 3 ವಿಡಿಯೋಗಳ ಲಿಂಕ್ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯಾರೆಲ್ಲ ನೋಡಿಲ್ಲ ನೋಡ್ಕೊಳ್ಳಿ. ಬೆಸ್ಟ್ ಆಫ್ ಲಕ್.